ಪ್ರೋಗ್ರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬರಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಕೇರಳದಲ್ಲಿ ಹಣಕಾಸು ಸಚಿವರ ಸಭೆಯೊಂದು ನಡೆಸಲಾಗಿದೆ. ಈ ಸಭೆಯಲ್ಲಿ ಕೃಷ್ಣ ಬೈರೇಗೌಡರು, ಅಂದ್ರೆ ನಮ್ಮ ರಾಜ್ಯದ ಹಣಕಾಸು ಮಂತ್ರಿ ಕೃಷ್ಣ ಬೈರೇಗೌಡರು ಕೂಡ ಭಾಗಿಯಾಗಿದ್ರು. ಇಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಮಹತ್ವದ ಚರ್ಚೆಯನ್ನ ನಡೆಸಲಾಗಿದೆ. ಕೇರಳದ ತಿರುವನಂತಪುರದಲ್ಲಿ ನಡೆದಂತಹ ಸಭೆಯಲ್ಲಿ ನಮ್ಮ ರಾಜ್ಯದ ಮಂತ್ರಿ ಕೂಡ ಭಾಗವಹಿಸಿದ್ರು. ಬನ್ನಿ, ಹಾಗಾದ್ರೆ ಯಾವೆಲ್ಲ ವಿಷಯದ ಕುರಿತು ಅಲ್ಲಿ ಚರ್ಚೆ ಆಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಕೇರಳದ ತಿರುವನಂತಪುರದಲ್ಲಿ ಆಯೋಜಿಸಿದ್ದ ಹಣಕಾಸು ಸಚಿವರ ಸಭೆಯಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭಾಗವಹಿಸಿದ್ರು. ಈ ವೇಳೆ 16ನೇ ಹಣಕಾಸು ಆಯೋಗದಲ್ಲಿ ಕೇಂದ್ರ ರಾಜ್ಯಗಳಿಗೆ ಸಂಬಂಧಿಸಿದ ಹಣಕಾಸುಗಳ ಸಮಸ್ಯೆಗಳನ್ನು ಬಗೆಹರಿಸಲು ಹಲವಾರು ಸಲಹೆಗಳನ್ನು ನೀಡಲಾಗಿದೆ. ಅಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಹಣಕಾಸು ಆಯೋಗದ ಮಹತ್ವದ ಕುರಿತು ಇಲ್ಲಿ ವಿವರಿಸಲಾಗಿದೆ. ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಹಣಕಾಸು ಆಯೋಗದ ಅನುದಾನವು ಸಮರ್ಪಕ ಪ್ರಮಾಣದಲ್ಲಿ ಹಂಚಿಕೆಯಾಗಬೇಕು ಮತ್ತು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವ ಅಗತ್ಯತೆ ಇದೆ ಅಂತ ತಿಳಿಸಲಾಗಿದೆ. We have to raise our voices individually and together. Because one, it's about fiscal federalism. But we are at an important juncture. This is my last point. I'll just try and close it in 1 or 2 minutes. We are at a critical juncture now. On one side here, we are discussing fiscal federalism, but very shortly, we will need to discuss about political federalism also. We, Tamil Nadu government has already passed a resolution in its assembly. Like them, we are also very concerned what is going to happen during delimitation. Like the 15th Finance Commission dispensed with the consensus in the country that existed from 1971 onwards, where the constitution was amended by the then Prime Minister Madam Gandhi to assure that no state will be penalized for demographic progress that state makes. The seats in parliament were frozen, but now we believe that that issue may be opened up. So if the delimitation happens as per the upcoming census, then it is very much possible that all of us will lose our representation in the parliament also. ಉಪರಾಷ್ಟ್ರಪತಿಯಾಗಿರುವ ಜಗದೀಪ್ ಧನ್ಕರ್ ಅವರು ರಾಜಸ್ಥಾನದ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಜ್ಮೀರಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ವಿಶ್ವವಿದ್ಯಾಲಯವೊಂದರಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಹಲವಾರು ವಿಷಯಗಳ ಕುರಿತು ಭಾಷಣವನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾವೆಲ್ಲ ವಿಚಾರದ ಕುರಿತು ವಿದ್ಯಾರ್ಥಿಗಳ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಉಪರಾಷ್ಟ್ರಪತಿ ಅನ್ನೋದನ್ನ ನೋಡೋಣ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಅಜ್ಮೀರ್ನಲ್ಲಿರುವಂತಹ ರಾಜಸ್ಥಾನದ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಇಂದು ವಿಕಸಿತ ಭಾರತದಲ್ಲಿ ಉನ್ನತ ಶಿಕ್ಷಣದ ಮಹತ್ವದ ಕುರಿತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ, ದೇಶ ಇಂದು ಪ್ರತಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸ್ತಾ ಇದೆ. ಭೂಮಿ, ಬಾಹ್ಯಾಕಾಶದಲ್ಲಿ ಹೊಸ ಹೊಸ ಸಾಧನೆಗಳನ್ನ ಮಾಡ್ತಾ ಇದೆ. ಇನ್ನು ಸವಾಲಿನ ಈ ಸಮಯದಲ್ಲಿ ದೇಶಕ್ಕಾಗಿ ಎಲ್ಲರೂ ತಮ್ಮ ಕರ್ತವ್ಯವನ್ನ ನಿಭಾಯಿಸಬೇಕಾಗಿದೆ ಎಂದು ಕರೆ ನೀಡಿದ್ರು. ಹಿಂದೆ ದೀರ್ಘಕಾಲದಿಂದ ದೇಶದ ಆರ್ಥಿಕ ವ್ಯವಸ್ಥೆ ಲಂಡನ್, ಪ್ಯಾರಿಸ್ ನಗರಗಳಿಗಿಂತ ಕಡಿಮೆ ಇತ್ತು. ಇಂದು ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕತೆ ಹೊಂದಿರುವ ದೇಶವಾಗಿದೆ. ಮುಂದಿನ 2 ವರ್ಷಗಳಲ್ಲಿ 3ನೇ ಅತಿದೊಡ್ಡ ಆರ್ಥಿಕತೆ ಉಳ್ಳ ದೇಶವಾಗಲಿದೆ ಎಂದಿದ್ದಾರೆ. Our economic rise, our exponential phenomenal development, jiska sapna bhi humne nahi liya tha. Kyunki maine dekha hai, aaj se 35 saal pehle Lok Sabha ka sadasya tha, kendra mein mantri tha, tab kya halaat, ek lambi rajnitik party ka shasan ke bawajood, Bharat ki arthvyavastha, London shahar aur Paris shahar se choti thi, andaaza laga sakte ho. और हमारी छलांग गत दशक में कितनी लगी कि हमने फ्रांस और यूके को पीछे छोड़ दिया. लंदन और पेरिस की बात नहीं कर. इंडिया टुडे बॉयज एंड गर्ल्स इज द 5th लार्जेस्ट ग्लोबल इकोनॉमी ऑन वे टू बिकमिंग द 3rd लार्जेस्ट इन 2 years और लिटिल मोर. जो दूसरा दृश्य उस समय मैंने देखा, अपनी आंखों से देखा, भयभीत होकर देखा, केंद्रीय मंत्री की हैसियत से जब श्रीनगर गया,
सन्नाटा था, सड़क पर लोग दिखाई नहीं दे रहे थे, ऐसे लगता है कि प्रजातंत्र पर काला काली छाया है। ದೆಹಲಿಯ ಭಾರತ್ ಮಂಟಪ್ನಲ್ಲಿ ಗ್ಲೋಬಲ್ ಬಯೋ ಇಂಡಿಯಾ 2024 ಅನ್ನೋ ಹೆಸರಿನಲ್ಲಿ ಸಮಾವೇಶವನ್ನು ನಡೆಸಲಾಗಿದೆ. ಇನ್ನು ಈ ಸಮಾವೇಶವನ್ನ ಜಿತೇಂದ್ರ ಸಿಂಗ್, ಅಂದ್ರೆ ನಮ್ಮ ಕೇಂದ್ರ ಸಚಿವರಾಗಿರುವಂತಹ ಜಿತೇಂದ್ರ ಸಿಂಗ್ ರವರು ಉದ್ಘಾಟಿಸಿ ಮಾತನಾಡಿದ್ದಾರೆ. ಸಾಕಷ್ಟು ವಿಷಯಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ, ಹಾಗಾದ್ರೆ ಸಚಿವರು ಏನ್ ಹೇಳ್ತಾರೆ ಈ ಗ್ಲೋಬಲ್ ಬಯೋ ಇಂಡಿಯಾ ಅಂತ ಅಂದ್ರೆ ಏನು, ಯಾವ ನಿಟ್ಟಿನಲ್ಲಿ ಈ ಸಮಾವೇಶವನ್ನ ನಡೆಸಲಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಭಾರತವು ಜೈವಿಕ ತಂತ್ರಜ್ಞಾನ ಆಧಾರಿತ ಜೈವಿಕ ಕ್ರಾಂತಿಯ ಉತ್ತೇಜನಕ್ಕೆ ನಾಂದಿ ಹಾಡ್ತಾ ಇದೆ ಅಂತ ಕೇಂದ್ರ ಸಚಿವರಾಗಿರುವ, ಅಂದ್ರೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಹೇಳಿದ್ದಾರೆ. ದೆಹಲಿಯ ಭಾರತ್ ಮಂಟಪ್ನಲ್ಲಿ ಆಯೋಜಿಸಿದ್ದ ಗ್ಲೋಬಲ್ ಬಯೋ ಇಂಡಿಯಾ 2024 ಸಮಾವೇಶದಲ್ಲಿ ಅವರು ಒಂದು ಕಾಲದಲ್ಲಿ ಪಾಶ್ಚಿಮಾತ್ಯ ಜಗತ್ತಿನ ಮಾಹಿತಿ ತಂತ್ರಜ್ಞಾನ ಕ್ರಾಂತಿಯ ಪರಿಣಾಮ ಬೀರ್ತಾ ಇದ್ದಂತೆ ಜೈವಿಕ ಕ್ರಾಂತಿಯೂ ಕೂಡ ಭಾರತದ ಮೇಲೆ ಪರಿಣಾಮ ಬೀರಬಹುದು ಎಂದು ಅಭಿಪ್ರಾಯಪಟ್ಟರು. ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಸ್ಟಾರ್ಟ್ಅಪ್ಗಳು, ಸಂಶೋಧಕರ ಜೈವಿಕ ಕ್ಲಸ್ಟರ್ಗಳು, ಹಂಚಿಕೆದಾರರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ನೀತಿ ನಿರೂಪಕರು ಮತ್ತು ಉದ್ಯಮದ ಪ್ರಮುಖರು ಸೇರಿದಂತೆ ವಿವಿಧ ಘಟಕಗಳಿಗೆ ಗ್ಲೋಬಲ್ ಬಯೋ ಇಂಡಿಯಾ ಸಮಾವೇಶವು ವ್ಯಾಪಾರ ಜಾಲತಾಣ ವೇದಿಕೆಯಾಗಿದೆ. ಪಾರ್ಟಿಸಿಪೆಂಟ್ಸ್ ಆಫ್ ದಿ 4th ಗ್ಲೋಬಲ್ ಬಯೋ ಇಂಡಿಯಾ ಸೈಂಟಿಫಿಕ್ ಕಮ್ಯುನಿಟಿ, ಲೇಡೀಸ್ ಅಂಡ್ ಜೆಂಟಲ್ಮನ್, ಇಟ್ ಇಂಡೀಡ್ ಗಿವ್ಸ್ ಮೀ ಆನ್ ಇಮೆನ್ಸ್ ಪ್ಲೆಷರ್ ಟು ಇನಾಗರೇಟ್ ದಿ 4th ಎಡಿಷನ್ ಆಫ್ ದಿ ಗ್ಲೋಬಲ್ ಬಯೋ ಇಂಡಿಯಾ 2024. On this occasion, I congratulate DBT, BIORAC, for enabling the phenomenal growth of Indian bioeconomy from $10 billion in 2014 to $151 billion by the end of 2023. And we expect that the Indian bioeconomy would reach $300 billion by 2030, marking a crucial step in our economic transformation and positioning India as a global biotech leader. The India Bioeconomy Report 2024, I might recall, brought out by DBT and BIORAC, captures the phenomenal progress made by the Indian biotech industry. And this new era has been possible due to the visionary support given by the government, led by the visionary Prime Minister, Honorable Shri Narendra Modi. Global Bio India, ladies and gentlemen, offers a unique business networking platform, and that's the importance of this platform. It offers a unique business networking platform for varied participants ranging from central and state ministers, startups, SMEs, large industries, bioclusters, research institutes, investors, incubators, regulators, policymakers, business analysts, legal, IP, CROs, innovation missions from other countries, international bodies, ಇಂಡಸ್ಟ್ರಿ ಅಸೋಸಿಯೇಷನ್ ಎಕ್ಸೆಟ್ರಾ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರು ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲು ಪಾಲಾಗಿದ್ದಾರೆ. ಹೀಗಿರ್ಬೇಕಾದ್ರೆ ಜೈಲಿನಿಂದಲೇ ಅವರು ಆಡಳಿತವನ್ನ ನಡೆಸ್ತೀನಿ ಅಂತ ಹೇಳಿ ಇನ್ನವರೆಗೂ ಕೂಡ ಅವರು ರಾಜೀನಾಮೆಯನ್ನು ಕೊಟ್ಟಿಲ್ಲ. ಆದ್ರೆ ಶೀಘ್ರದಲ್ಲಿ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯ ಮಾಡ್ತಾ ಇದ್ದಾರೆ. ಬನ್ನಿ, ಹಾಗಾದ್ರೆ ಮತ್ತೆ ಯಾಕೆ ಈ ರೀತಿಯಾದಂತಹ ಒತ್ತಾಯ ಮಾಡೋದಕ್ಕೆ ಶುರು ಮಾಡಿದ್ದಾರೆ, ಆ ಉದ್ದೇಶ ಏನಿದೆ ಇದ್ರ ಹಿಂದಿನದ್ದು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಪಡೋಣ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ವಕ್ತಾರ ಗೌರವ್ ಭಾಟಿಯಾ ಅವರು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸುಪ್ರೀಂ ಕೋರ್ಟ್ ಷರತ್ತುಗಳನ್ನು ವಿಧಿಸಿ ಜಾಮೀನು ನೀಡಿದೆ. ಅವರು ವಿದೇಶಕ್ಕೆ ತೆರಳುವಂತಿಲ್ಲ, ಪ್ರಕರಣಗಳ ಆರೋಪವನ್ನ ನಿರಾಕರಿಸಲಾಗಿಲ್ಲ, ಸುಪ್ರೀಂ ಕೋರ್ಟ್ ಅವರ ಬಂಧನವನ್ನ ಅಕ್ರಮವೆಂದು ಪರಿಗಣಿಸಿಲ್ಲ ಅಂತ ಅವರು ತಿಳಿಸಿದ್ರು. ಇನ್ನು ಭ್ರಷ್ಟಾಚಾರ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವ ನೈತಿಕತೆ ಇಲ್ಲ ಎಂದು ಆಗ್ರಹಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕು ಫಿರ್ ಸೆ ಐನಾ ದಿಖಾಯಾ ಹೈ ಔರ್ ಯೇ ಜೋ ಆದೇಶ್ ಪಾರಿತ್ ಹುವಾ ಹೈ ಭ್ರಷ್ಟಾಚಾರಿ ಕಟ್ಟರ್ ಬೈಮಾನ್ ಅರವಿಂದ್ ಕೇಜ್ರಿವಾಲ್ ಕೋ ಕಂಡೀಷನಲ್ ಬೇಲ್ ಮಿಲಿ ಹೈ ಕುಚ್ ಪಹಲು ಆಜ್ ಕಾ ಜೋ ಆದೇಶ್ ಆಯಾ ಹೈ ಉಸ್ಕೋ ಆಪ್ಕೆ ಸಮಕ್ಷ ರಖನಾ ಬೇಹದ್ ಜರೂರಿ ಹೈ ಔರ್ ಯೇ ಕಹನಾ ಗಲತ್ ನಹೀ ಹೋಗಾ ಜೇಲ್ ವಾಲಾ ಸಿಎಂ ಅಬ್ ಬೇಲ್ ವಾಲಾ ಸಿಎಂ ಹೋ ಗಯಾ ಹೈ ಔರ್ ವೋ ಭೀ ಕೈಸೀ ಕಂಡೀಷನಲ್ ಬೇಲ್ ಹೈ ವೋ ಭೀ ಮೈ ಆಪ್ಕೆ ಸಮಕ್ಷ ರಖೂಂಗಾ ಔರ್ ಇಸ್ ಆದೇಶ್ ಕೆ ಆನೆ ಕೆ ಬಾದ್ ಸಬ್ಸೆ ಪಹಲೆ ಜೋ ಅಹಮ್ ಹೈ ಅತಿ ಅವಶ್ಯಕ ಹೈ ದಿಲ್ಲಿ ಕಿ ಜನತಾ ಕಿ ಆವಾಜ್ ಜೋ ಭಾರತೀಯ ಜನತಾ ಪಾರ್ಟಿ ಉಠಾತಿ ರಹಿ ಹೈ ಅರವಿಂದ್ ಕೇಜ್ರಿವಾಲ್ ಕೋ ತುರಂತ ಚಾಹಿಯೇ ಕಿ ವೋ ಅಪನೆ
पद से इस्तीफा दे दें।